ದಿನದ ಕೋಲಾರದ ಕಾರ್ಯಕ್ರಮಗಳು ಸುಮಾರು 70 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಮಾನೂರಿನಿಂದ ಶಿವಾರ್ಪಟ್ಟಣದಿಂದ ಪ್ರಾರಂಭ ಆಗಿ ನಮ್ಮ ಹಿಂದೆ ದೇವೇಗೌಡರ ಜೊತೆಯಲ್ಲಿ ಇದ್ದಂತ ಪಕ್ಷದ ಒಬ್ಬ ನಿಷ್ಠಾವಂತ ಶಾಸಕರಿದ್ದರು, ದೇವರಪ್ಪನವರು. ಅವರ ಸಮಾಧಿಗೆ ಹೋಗಿ ಗೌರವವನ್ನು ಸಲ್ಲಿಸಿ ನಂತರ ಕೋಲಾರಕ್ಕೆ ಒಕ್ಕಲೇರಿಯ ಮೊದಲನೇ ಸಭೆಯಲ್ಲಿ ಭಾಗವಹಿಸತಕ್ಕಂಥರ ಮುಖಾಂತರ ಕೊನೆಯ ರಾತ್ರಿಯ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇಲ್ಲಿ ಕ್ಯಾನಡೂರಿನಲ್ಲಿ ಅಂತಿಮಗೊಳಿಸಿದಂಥದ್ದೇನಿದೆ, ರಾತ್ರಿ 12:30-1 ಗಂಟೆ ಸಮಯದಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಬೃಹತ್ ಕಾರ್ಯಕರ್ತರು, ಅಭಿಮಾನಿಗಳು, ಈ ಭಾಗದ ಜನತೆ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಪ್ರತಿಯೊಂದು ಹಳ್ಳಿಯಲ್ಲೂ ನಮ್ಮ ನಿರೀಕ್ಷೆಗೂ ಮೀರಿ ಸ್ವಾಗತವನ್ನು ಕೋರಿದ್ದಾರೆ. ಪ್ರತಿಯೊಬ್ಬರ ಜನತಾದಳ ಈ ಬಾರಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಭಾವನೆ ಕಾಣ್ತಾ ಇದೆ. ಕೋಲಾರ ಜಿಲ್ಲೆಯ ಈ 4 ದಿನದ ಪ್ರವಾಸದಲ್ಲಿ ಸ್ವಪ್ರೇರಣೆಯಿಂದ ಸಾರ್ವಜನಿಕರೇ ಆ ಮೆರವಣಿಗೆ ಹೋಗ್ತಕ್ಕಂಥ ಸ್ಥಳದಲ್ಲಿ ಪಕ್ಷದ ಬಗ್ಗೆ, ವೈಯಕ್ತಿಕವಾಗಿ ನನ್ನ ಬಗ್ಗೆ ಇರ್ಬೋದು, ನಮ್ಮ ಅಭ್ಯರ್ಥಿಗಳ ಬಗ್ಗೆನೂ ಅವರ ಒಂದು ಧ್ವನಿ ಏನಿದೆ ಅದು ಅವರ ಹೃದಯದಿಂದ ಬರ್ತಾ ಇರ್ತಕ್ಕಂಥ ಧ್ವನಿ ಇದು, ನನ್ನ ಅಭಿಪ್ರಾಯದಲ್ಲಿ. ಬಹುಶಃ ನೆನ್ನೆ ದಿನ ನಾನು ಕೋಲಾರದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಕೋಲಾರ ಜಿಲ್ಲೆಯ ಜನತೆಯನ್ನ, ಕೋಲಾರ ತಾಲೂಕಿನ ಕ್ಷೇತ್ರದ ಜನತೆಯನ್ನ ಭೇಟಿ ಮಾಡಿದ್ದೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೆನ್ನೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿ ರಾತ್ರಿ 12:30-1 ಗಂಟೆವರೆಗೂ ಏನು ಕಾರ್ಯಕ್ರಮ ಆಗಿದೆ, 1 ಲಕ್ಷಕ್ಕೂ ಹೆಚ್ಚಿನ ಕೋಲಾರ ವಿಧಾನಸಭಾ ಕ್ಷೇತ್ರದ ತಂದೆ ತಾಯಂದಿರನ್ನ, ಮಕ್ಕಳನ್ನ ಭೇಟಿ ಮಾಡಿದ್ದೇನೆ. ಎಲ್ಲರಲ್ಲೂ ಅತ್ಯಂತ ಅಭಿಮಾನ, ಪ್ರೀತಿಯನ್ನು ಕಾಣಿದ್ದೇನೆ. ಬಹುಶಃ 2018ರಲ್ಲಿ ನಾನು ಕೋಲಾರದ ಸಭೆಗೆ ಅವತ್ತೇನು ಬಹುಶಃ ಮಾಯಾವತಿಯವರು ಬಂದಿದ್ದರು ಆ ಸಭೆಗೆ, ಅದಕ್ಕಿಂತಲೂ 2 ಪಟ್ಟು ಹೆಚ್ಚಿನ ಜನರ ಉತ್ಸಾಹ ಕಾಣ್ತಾ ಇದ್ದೇನೆ. ಅದಕ್ಕೆ ಬಹುಶಃ ಇಲ್ಲಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳು ಕಾರಣ ಇದ್ದಾವೆ ಅನ್ನೋದು ನನ್ನ ಅಭಿಪ್ರಾಯ. ತಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಮೂಡಿತ್ತು, ಕಾಂಗ್ರೆಸ್ನ ಅಭ್ಯರ್ಥಿಯ ಹೊಸದಾಗಿ ಏನೊಂದು ಹೆಸರು ಫ್ಲೋಟ್ ಮಾಡಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ನಾವೇನೋ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೆಲವರು ವ್ಯಾಖ್ಯಾನ ಏನಿತ್ತು. ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ. ಈಗಾಗಲೇ ನೆನ್ನೆ ದಿನ 6 ತಿಂಗಳ ಹಿಂದೆನೇ ಏನು ತೀರ್ಮಾನ ಕೊಟ್ಟಿದ್ದೇವೆ, ಶ್ರೀನಾಥ್ ಅವರನ್ನೇ ಅಭ್ಯರ್ಥಿ ಅಂತಕ್ಕಂಥದ್ದು ಪ್ರತಿಯೊಂದು ಗ್ರಾಮಗಳಲ್ಲೂ ಘೋಷಣೆ ಮಾಡಿ ಬಂದಿದ್ದೇವೆ. ಈಗ ನಮ್ಮಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಕಾಂಗ್ರೆಸ್ನ, ಬಿಜೆಪಿ ಯಾವುದೇ ಅಭ್ಯರ್ಥಿಗಳಿದ್ರು ನಮ್ಮ ಅಭ್ಯರ್ಥಿ ಶ್ರೀನಾಥ್ ಅವರು ಕಣದಲ್ಲಿರ್ತಾರೆ. ಆಲ್ಮೋಸ್ಟ್ ಆಲ್ ಕೋಲಾರ ಚಿಕ್ಕಬಳ್ಳಾಪುರದ 11 ವಿಧಾನಸಭಾ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳ ಒಂದು ಫೈನಲೈಸ್ ಆಗಿರತಕ್ಕಂಥದ್ದು. ನಾನು ಇದೇ ಡಿಸೆಂಬರ್ 7ನೇ ತಾರೀಕು, ಈ 3 ದಿನದ ಗ್ಯಾಪ್ ಏನಿದೆ, ಆ ಗ್ಯಾಪ್ನಲ್ಲಿ KGFನಲ್ಲೂ ಸಹ ರಮೇಶ್ ಕುಮಾರ್ ಅಂತಕ್ಕಂಥ ಒಬ್ಬರು ಯುವಕರು, ರಮೇಶ್ ಬಾಬು ಅಲ್ಲ, ಅವರು ಇತ್ತೀಚೆಗೆ ಸಂಘಟನೆಗೆ ತೊಡಗಿಸ್ಕೊಂಡಿದ್ದಾರೆ. 7ನೇ ತಾರೀಕು KGFನಲ್ಲಿ 4 ಗಂಟೆಗೆ ಆ ವಿಧಾನಸಭಾ ಕ್ಷೇತ್ರದ ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ಹೇಳಿದ್ದೇನೆ. ಇದರ 8ನೇ ತಾರೀಕಿನಂದು ಅಫ್ಜಲ್ಪುರದಲ್ಲಿ ನಮ್ಮ ಅಭ್ಯರ್ಥಿ ಶಿವಕುಮಾರ್ ನಾಟಕರ್ ಅಂತಕ್ಕಂಥವ್ರು ಏನು 1 ತಿಂಗಳಿಂದ ಹಳ್ಳಿಯ ಮೇಲೆ ಪಾದಯಾತ್ರೆ ಪ್ರವಾಸ ಮಾಡಿ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಸಮಾರೋಪ ಸಭೆ ಅಲ್ಲಿದೆ ಅಫ್ಜಲ್ಪುರದಲ್ಲಿ, 8ನೇ ತಾರೀಕಲ್ಲಿ ಹೋಗ್ತಾ ಇದ್ದೇನೆ. 8ನೇ ತಾರೀಕಿನಂದು ಕಲಬುರಗಿ ಭಾಗದಲ್ಲಿ, ಕಲಬುರಗಿ ಡಿವಿಷನಲ್ಲಿ ಕನಿಷ್ಠ 2 ರಿಂದ 3 ಲಕ್ಷ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರ ಸಭೆಯನ್ನ ಕರೆಯಲಿ ಕೇಳಿದ್ದೇನೆ ಸಮಾರೋಪ ಸಮಾರಂಭಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲೂ ಜನತಾ ದಳದ ಶಕ್ತಿ ಏನು ಅಂತಕ್ಕಂತದ್ದು ಆ ಭಾಗದ ಜನರು ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ ಹಿಂದೆ ನನ್ನ ಬಗ್ಗೆ ಒಂದು ಅಭಿಪ್ರಾಯಗಳೇನಿತ್ತು ಕುಮಾರಸ್ವಾಮಿ ಹೋದರೆ ಜನ ಸೇರ್ತಾರೆ ಓಟಾಗಿ ಪರಿವರ್ತನೆ ಆಗಲ್ಲ ಅಂತ ಆದರೆ ಈ ಬಾರಿ ಆ ನನ್ನ ಮೇಲೆ ಇದ್ದಂತ ಒಂದು ಚರ್ಚೆ ಅದಕ್ಕೆ ಅಂತಿಮ ತೆರೆಯನ್ನ ಈ ನಾಡಿನ ಜನತೆ ಎಳಿತಾರೆ ಬಾರಿ ಸಭೆಗೆ ಸೇರ್ತಕ್ಕಂತದ್ದು ಅಷ್ಟೇ ಅಲ್ಲ ಮತವಾಗೂ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಒಂದು ಭಾಗ ಇವತ್ತು ನಾನು 4 ದಿನದ ಪ್ರವಾಸದಲ್ಲಿ ಒಂದೊಂದು ರೀತಿಯ ಅಹವಾಲುಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಈಗಾಗಲೇ ಮಾಧ್ಯಮದ ಸ್ನೇಹಿತರು ಜನತೆ ಮುಂದೆ ಇಟ್ಟಿದ್ದೀರಿ ನೆನ್ನೆ ವಿಶೇಷವಾಗಿ ಮೊನ್ನೆ ನಮ್ಮ ಬಂಗಾರಪೇಟೆನಲ್ಲಿ ಮುನಿವೆಂಕಟಪ್ಪ ಅಂತಕ್ಕಂಥವರು ಒಬ್ಬ ಯುವಕ ಹಲವಾರು ರೀತಿಯ ಸಮಸ್ಯೆಗಳೇನಿದೆ ಮಹಿಳೆಯರ ಸಮಸ್ಯೆಗಳಿರಬಹುದು ಯುವಕರ ಸಮಸ್ಯೆ ಸರ್ಕಾರದ ಒಂದು ಗೈಡ್ಲೈನ್ಗಳಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಏನು ಗಮನ ಸೆಳೆದಿದ್ದಾನೆ ಅದೆಲ್ಲ ಈಗಾಗಲೇ ನೀವು ಸಹ ಕೆಲವು ಮಾಧ್ಯಮಗಳಲ್ಲಿ ಪ್ರಕಟ ಮಾಡಿದ್ದೀರಿ ನನ್ನೇ ದಿನ ಕೆಲವು ಭಾಗದ ಕೆಲವು ರೈತರು ಧನಂಜಯ್ ಕುಮಾರ್ ಅಂತಕ್ಕಂಥ ರೈತ ಕುಟುಂಬದ ಯುವಕ ಒಂದು ಪತ್ರ ಏನು ಕೊಟ್ಟಿದ್ದಾನೆ ಅದನ್ನು ಇವತ್ತು ಪತ್ರಿಕೆಯಲ್ಲಿ ಬರೆದಿದ್ದೀರಿ ಕೋಲಾರದಲ್ಲಿ ರೈತರ ಮಕ್ಕಳಿಗೆ ಇತ್ತೀಚೆಗೆ ವಧುವನ್ನೇ ಕೊಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಮಗೆ ಸಮಸ್ಯೆಗಳಾಗ್ತಾ ಇದೆ ಅಂತಕ್ಕಂಥದ್ದು ರೈತ ಮಕ್ಕಳು ಅಂದರೆ ಅಸಡ್ಡೆಯಿಂದ ಕಾಣ್ತಾರೆ ಅಂತದ್ದು ಇದಕ್ಕೋಸ್ಕರಲೇ ನಾವು ರೈತ ಚೈತನ್ಯ ಅಂತ ಕಾರ್ಯಕ್ರಮವನ್ನು ಈ ನಾಡಿನಲ್ಲಿ ತರ್ತಕ್ಕಂಥದ್ದಕ್ಕೆ ಹಲವಾರು ರೈತನ ಬದುಕು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ದಕ್ಕೆ ನರೇಂದ್ರ ಮೋದಿಯವರ ರೈತನಿಗೆ ಡಬಲ್ ಇನ್ಕಮ್ ಬರ್ತಕ್ಕಂಥ ಘೋಷಣೆ ಅಲ್ಲ ಅದು ರೈತ ಸ್ವಾಭಿಮಾನದಿಂದ ಬದುಕ್ತಕ್ಕಂಥದ್ದಷ್ಟೇ ಅಲ್ಲ ಈ ನಾಡಿನ ಜನತೆ ರೈತರ ಕಡೆ ನೋಡಬೇಕು ಹಳ್ಳಿಯನ್ನು ನೋಡಬೇಕು ಹಳ್ಳಿಯ ಕಡೆಗೆ ಅವರು ಆಕರ್ಷಿತರಾಗಬೇಕು ಆ ರೀತಿಯ ಕಾರ್ಯಕ್ರಮವನ್ನು ನಾನು ತರದೇ ಇದ್ದರೆ ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ತೀನಿ ನಾನು ನಮ್ಮ ಸರ್ಕಾರ ಈ ನಾಡಿನಲ್ಲಿ ಜನತೆ ಅಧಿಕಾರ ಕೊಟ್ಟಾಗ